ಕ್ರೈಸ್ತನ ಅಮೂಲ್ಯ ರಕ್ತ ಕ್ರಿಸ್ತ ಯೇಸುವಿನಲ್ಲಿರುವ ವಿಮೋಚನೆಯ ಮೂಲಕ ಆತನ ಕೃಪೆಯಿಂದ ಮುಕ್ತವಾಗಿ ಸಮರ್ಥಿಸಲ್ಪಡುವುದು ದೇವರ ಸಹನೆಯ ಮೂಲಕ ಹಿಂದಿನ ಪಾಪಗಳ ಉಪಶಮನಕ್ಕಾಗಿ ತನ್ನ ನೀತಿಯನ್ನು ಘೋಷಿಸಲು ದೇವರು ತನ್ನ ರಕ್ತದಲ್ಲಿನ ನಂಬಿಕೆಯ ಮೂಲಕ ಪ್ರಾಯಶ್ಚಿತ್ತವಾಗಲು ಮುಂದಾಗಿದ್ದಾನೆ ಈ ಸಮಯದಲ್ಲಿ ಅವನ ನೀತಿಯನ್ನು ಘೋಷಿಸಲು ನಾನು ಹೇಳುತ್ತೇನೆ ಅವನು ನ್ಯಾಯವಂತನಾಗಿರಲು ಮತ್ತು ಯೇಸುವನ್ನು ನಂಬುವವನನ್ನು ಸಮರ್ಥಿಸುವವನು ರೋಮನ್ನರು ಮಧ್ಯರಾತ್ರಿ 3:24-26 ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಶಿಷ್ಯರಿಗೆ ಕೊಟ್ಟು ತೆಗೆದುಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅವನು ಬಟ್ಟಲನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ ಅವರಿಗೆ ಕೊಟ್ಟು ಇದರಲ್ಲಿ ನೀವೆಲ್ಲರೂ ಕುಡಿಯಿರಿ ಯಾಕೆಂದರೆ ಇದು ನನ್ನ ಹೊಸ ಉಡಂಬಡಿಕೆಯ ರಕ್ತವಾಗಿದೆ ಇದು ಪಾಪಗಳ ಪರಿಹಾರಕ್ಕಾಗಿ ಅನೇಕರಿಗೆ ಚೆಲ್ಲುತ್ತದೆ ಮ್ಯಾಥ್ಯೂ 26:26-28 ಮತ್ತು ಅವರು ತಿನ್ನುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಅವರಿಗೆ ಕೊಟ್ಟು ತೆಗೆದುಕೊಳ್ಳಿ ತಿನ್ನಿರಿ ಇದು ನನ್ನ ದೇಹ ಎಂದು ಹೇಳಿದನು ಮತ್ತು ಅವನು ಬಟ್ಟಲನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿದ ನಂತರ ಅದನ್ನು ಅವರಿಗೆ ಕೊಟ್ಟನು ಮತ್ತು ಎಲ್ಲರೂ ಅದನ್ನು ಕುಡಿದರು ಆತನು ಅವರಿಗೆ ಇದು ನನ್ನ ಹೊಸ ಉಡಂಬಡಿಕೆಯ ರಕ್ತ ಇದು ಅನೇಕರಿಗಾಗಿ ಚೆಲ್ಲಲ್ಪಟ್ಟಿದೆ ಮಾರ್ಕ 2:22-24 ಅವನು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟು ಇದು ನಿಮಗಾಗಿ ಕೊಡಲ್ಪಟ್ಟ ನನ್ನ ದೇಹ ನನ್ನ ನೆನಪಿಗಾಗಿ ಇದನ್ನು ಮಾಡು ಎಂದು ಹೇಳಿದನು ಹಾಗೆಯೇ ಊಟದ ನಂತರ ಬಟ್ಟಲು ಕೂಡ ಈ ಬಟ್ಟಲು ನನ್ನ ರಕ್ತದಲ್ಲಿನ ಹೊಸ ಒಡಂಬಡಿಕೆಯಾಗಿದೆ ಅದು ನಿಮಗಾಗಿ ಚೆಲ್ಲಲ್ಪಟ್ಟಿದೆ ಲೂಕ ರಾತ್ರಿ 10:19-20 ಆಗ ಯೇಸು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿಂದು ಅವನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವವಿಲ್ಲ ನನ್ನ ಮಾಂಸವನ್ನು ತಿನ್ನುವವನು ಮತ್ತು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದುತ್ತಾನೆ ಮತ್ತು ನಾನು ಅವನನ್ನು ಕೊನೆಯ ದಿನದಲ್ಲಿ ಎಬ್ಬಿಸುವೆನು ಯಾಕೆಂದರೆ ನನ್ನ ಮಾಂಸವು ನಿಜವಾಗಿಯೂ ಮಾಂಸವಾಗಿದೆ ಮತ್ತು ನನ್ನ ರಕ್ತವು ನಿಜವಾಗಿಯೂ ಪಾನೀಯವಾಗಿದೆ ನನ್ನ ಮಾಂಸವನ್ನು ತಿನ್ನುವವನು ಮತ್ತು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ವಾಸಿಸುತ್ತಾನೆ ಜಾನ್ 6:53-56 ಆದ್ದರಿಂದ ನಾನು ಎಲ್ಲ ಮನುಷ್ಯರ ರಕ್ತದಿಂದ ಶುದ್ಧನಾಗಿದ್ದೇನೆ ಎಂದು ಈ ದಿನ ದಾಖಲಿಸಲು ನಿಮ್ಮನ್ನು ಕರೆದೊಯ್ಯುತ್ತೇನೆ ಯಾಕೆಂದರೆ ದೇವರ ಎಲ್ಲ ಸಲಹೆಗಳನ್ನು ನಿಮಗೆ ತಿಳಿಸಲು ನಾನು ತಪ್ಪಿಸಿಕೊಳ್ಳಲಿಲ್ಲ ಆದುದರಿಂದ ತನ್ನ ಸ್ವಂತ ರಕ್ತದಿಂದ ಖರೀದಿಸಿದ ದೇವರ ಸಭೆಯನ್ನು ಪೋಷಿಸಲು ಪವಿತ್ರಾತ್ಮವು ನಿಮ್ಮನ್ನು ಮೇಲ್ವಿಚಾರಕರನ್ನಾಗಿ ಮಾಡಿದ ನಿಮ್ಮ ಮತ್ತು ಎಲ್ಲ ಹಿಂಡುಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಕಾಯುದಿಗಳು 8:26-28 ಈಗ ಆತನ ರಕ್ತದಿಂದ ನೀತಿವಂತನಾಗಿರುವ ನಾವು ಆತನ ಮೂಲಕ ಕೋಪದಿಂದ ರಕ್ಷಿಸಲ್ಪಡುವೆವು ರೋಮನ್ನರು 5:9 ನಾವು ಆಶೀರ್ವದಿಸುವ ಆಶೀರ್ವಾದದ ಕಪ್ ಇದು ಕ್ರಿಸ್ತನ ರಕ್ತದ ಸಹವರ್ತಿ ಅಲ್ಲವೇ ನಾವು ಮುರಿಯುವ ರೊಟ್ಟಿಯು ಕ್ರಿಸ್ತನ ದೇಹದ ಸಹಭಾಗಿತ್ವವಲ್ಲವೇ 1 ಕೊರಿಂಥ 10:16 ಅದೇ ರೀತಿಯಲ್ಲಿ ಅವನು ಊಟ ಮಾಡಿದ ನಂತರ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಲ್ಲಿ ಹೊಸ ಒಡಂಬಡಿಕೆಯಾಗಿದೆ ಯಾಕೆಂದರೆ ನೀವು ಈ ರೊಟ್ಟಿಯನ್ನು ತಿನ್ನುವಾಗ ಮತ್ತು ಈ ಪಾತ್ರೆಯಲ್ಲಿ ಕುಣಿಯುವಾಗಲೆಲ್ಲ ನೀವು ಕರ್ತನ ಮರಣವನ್ನು ಆತನು ಬರುವ ತನಕ ತೋರಿಸುತ್ತೀರಿ ಆದುದರಿಂದ ಯಾರು ಈ ರೊಟ್ಟಿಯನ್ನು ತಿನ್ನುತ್ತಾರೋ ಮತ್ತು ಭಗವಂತನ ಈ ಕಪ್ಪನ್ನು ಕುಡಿಯುತ್ತಾರೋ ಅವರು ಅನರ್ಹವಾಗಿ ಭಗವಂತನ ದೇಹ ಮತ್ತು ರಕ್ತಕ್ಕೆ ತಪ್ಪಿತಸ್ಥರಾಗುತ್ತಾರೆ 1 ಕೊರಿಂಥ 11:25
ಚಿತ್ತದ ಸದ್ಭಳಗೆಗನುಸಾರವಾಗಿ ಯೇಸುಕ್ರಿಸ್ತನು ತನಗೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂತೆ ನಮ್ಮನ್ನು ಮೊದಲೇ ನಿರ್ಧರಿಸಿ ಆತನ ಕೃಪೆಯ ಮಹಿಮೆಯ ಸ್ತುತಿಗಾಗಿ ಆತನು ನಮ್ಮನ್ನು ಪ್ರೀತಿಪಾತ್ರರಲ್ಲಿ ಸ್ವೀಕರಿಸುವಂತೆ ಮಾಡಿದನು. ಆತನಲ್ಲಿ ಆತನ ಕೃಪೆಯ ಐಶ್ವರ್ಯಕ್ಕೆ ತಕ್ಕಂತೆ ಆತನ ರಕ್ತದ ಮೂಲಕ ವಿಮೋಚನೆ ಪಾಪಗಳ ಕ್ಷಮಾಪಣೆ ಇದೆ. ಎಫೆಸಿಯನ್ಸ್ 1:5-7. ಆದರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ಕೆಲವೊಮ್ಮೆ ದೂರವಿದ್ದ ನೀವು ಕ್ರಿಸ್ತನ ರಕ್ತದಿಂದ ಸಮೀಪಿಸಲ್ಪಟ್ಟಿದ್ದೀರಿ. ಎಫೆಸಿಯನ್ಸ್ 2:13. ಬೆಳಕಿನಲ್ಲಿರುವ ಸಂತರ ಆನುವಂಶಿಕತೆಯ ಭಾಗಿಗಳಾಗುವಂತೆ ಮಾಡಿದ ತಂದೆಗೆ ಕೃತಜ್ಞತೆ ಸಲ್ಲಿಸುತ್ತ ಯಾರು ನಮ್ಮನ್ನು ಕತ್ತಲೆಯ ಶಕ್ತಿಯಿಂದ ಬಿಡಿಸಿ ಮತ್ತು ತನ್ನ ಪ್ರಿಯ ಮಗನ ರಾಜ್ಯಕ್ಕೆ ನಮ್ಮನ್ನು ಭಾಷಾಂತರಿಸಿದ್ದಾರೆ. ಆತನಲ್ಲಿ ನಮಗೆ ವಿಮೋಚನೆ ಇದೆ. ಅವನ ರಕ್ತದ ಮೂಲಕ ಪಾಪಗಳ ಕ್ಷಮೆ ಕೂಡ. ಕೊಲೋಸಿಯನ್ಸ್ 1:12-14. ಮತ್ತು ತನ್ನ ಶಿಲುಬೆಯ ರಕ್ತದ ಮೂಲಕ ಶಾಂತಿಯನ್ನು ಮಾಡಿದ ನಂತರ ಅವನ ಮೂಲಕ ಎಲ್ಲವನ್ನು ತನ್ನೊಂದಿಗೆ ಸಮನ್ವಯಗೊಳಿಸಿದನು. ಅವನ ಮೂಲಕ ನಾನು ಹೇಳುತ್ತೇನೆ, ಅವು ಭೂಮಿಯಲ್ಲಿರಲಿ ಅಥವಾ ಸ್ವರ್ಗದಲ್ಲಿರುವವುಗಳಾಗಿರಲಿ. ಕೊಲೋಸಿ 1:20. ಆದ್ದರಿಂದ ಮಕ್ಕಳು ಮಾಂಸ ಮತ್ತು ರಕ್ತದಲ್ಲಿ ಪಾಲುಗಾರರಾಗಿರುವುದರಿಂದ ತಾನು ಸಹ ಅದೇ ರೀತಿಯಲ್ಲಿ ಭಾಗವಹಿಸಿದನು. ಸಾವಿನ ಮೂಲಕ ಅವನು ಮರಣದ ಶಕ್ತಿಯನ್ನು ಹೊಂದಿರುವವನನ್ನು ಅಂದರೆ ದೆವ್ವವನ್ನು ನಾಶ ಮಾಡಬಹುದು. ಇಬ್ರಿಯ 2:14. 9. ನಂತರ ನಿಜವಾಗಿಯೂ ಮೊದಲ ಒಡಂಬಡಿಕೆಯು ದೈವಿಕ ಸೇವೆಯ ನಿಯಮಗಳು ಮತ್ತು ಲೌಕಿಕ ಅಭಯಾರಣ್ಯವನ್ನು ಹೊಂದಿತ್ತು. ಯಾಕೆಂದರೆ ಅಲ್ಲಿ ಒಂದು ಗುಡಾರವನ್ನು ಮಾಡಲಾಗಿತ್ತು. ಮೊದಲನೆಯದು ಅದರಲ್ಲಿ ಕ್ಯಾಂಡಲ್ ಸ್ಟಿಕ್ ಮತ್ತು ಟೇಬಲ್ ಮತ್ತು ಶೂಬ್ರೆಡ್. ಇದನ್ನು ಅಭಯಾರಣ್ಯ ಎಂದು ಕರೆಯಲಾಗುತ್ತದೆ. ಮತ್ತು ಎರಡನೇ ಮುಸುಕಿನ ನಂತರ ಎಲ್ಲಾ ಪವಿತ್ರ ಎಂದು ಕರೆಯಲ್ಪಡುವ ಗುಡಾರ. ಅದರಲ್ಲಿ ಚಿನ್ನದ ಗೋಪಾರತಿ ಮತ್ತು ಒಡಂಬಡಿಕೆಯ ಮಂಜೂಷವು ಸುತ್ತಲೂ ಚಿನ್ನದಿಂದ ಹೊದಿಸಲ್ಪಟ್ಟಿತ್ತು. ಅದರಲ್ಲಿ ಮನ್ನವನ್ನು ಹೊಂದಿದ್ದ ಚಿನ್ನದ ಮಡಕೆ, ಮೊಗ್ಗಿನ ಆರೋನನ ಕೋಲು ಮತ್ತು ಒಡಂಬಡಿಕೆಯ ಮೇಜುಗಳು ಇದ್ದವು. ಮತ್ತು ಅದರ ಮೇಲೆ ಮಹಿಮೆಯ ಕೆರೂಬಿಗಳು ಕರುಣೆಯ ಆಸನವನ್ನು ಮರೆಮಾಡುತ್ತವೆ. ಅದರಲ್ಲಿ ನಾವು ಈಗ ವಿಶೇಷವಾಗಿ ಮಾತನಾಡಲು ಸಾಧ್ಯವಿಲ್ಲ. ಈಗ ಇವುಗಳನ್ನು ಹೀಗೆ ನೇಮಿಸಿದಾಗ ಯಾಜಕರು ಯಾವಾಗಲೂ ಮೊದಲ ಗುಡಾರಕ್ಕೆ ಹೋಗಿ ದೇವರ ಸೇವೆಯನ್ನು ನೆರವೇರಿಸಿದರು. ಆದರೆ ಎರಡನೆಯದಕ್ಕೆ ಮಹಾಯಾಜಕನು ವರ್ಷಕ್ಕೊಮ್ಮೆ ಒಬ್ಬನೇ ಹೋದನು. ರಕ್ತವಿಲ್ಲದೆ ಅಲ್ಲ, ಅವನು ತನಗಾಗಿ ಮತ್ತು ಜನರ ದೋಷಗಳಿಗಾಗಿ ಅರ್ಪಿಸಿದನು. ಪವಿತ್ರಾತ್ಮವು ಇದನ್ನು ಸೂಚಿಸುತ್ತದೆ. ಎಲ್ಲಕ್ಕಿಂತ ಪವಿತ್ರವಾದ ಮಾರ್ಗವು ಇನ್ನೂ ಪ್ರಕಟವಾಗಲಿಲ್ಲ, ಆದರೆ ಮೊದಲ ಗುಡಾರವು ಇನ್ನೂ ನಿಂತಿದೆ. ಆಗಿನ ಕಾಲಕ್ಕೆ ಇದು ಒಂದು ವ್ಯಕ್ತಿಯಾಗಿದ್ದು ಅದರಲ್ಲಿ ಉಡುಗೊರೆಗಳು ಮತ್ತು ತ್ಯಾಗ ಎರಡನ್ನೂ ನೀಡಲಾಯಿತು. ಅದು ಆತ್ಮಸಾಕ್ಷಿಗೆ ಸಂಬಂಧಿಸಿದಂತೆ ಸೇವೆಯನ್ನು ಮಾಡಿದವರನ್ನು ಪರಿಪೂರ್ಣರನ್ನಾಗಿ ಮಾಡಲು ಸಾಧ್ಯವಾಗಲಿಲ್ಲ. ಇದು ಕೇವಲ ಮಾಂಸ ಮತ್ತು ಪಾನೀಯಗಳು ಮತ್ತು ಡೈವರ್ಸ್ ತೊಳೆಯುವಿಕೆಗಳು ಮತ್ತು ವಿಷಯಲೋಲುಪತೆಯ ಸುಗ್ರೀವಾಜ್ಞೆಗಳಲ್ಲಿ ಮಾತ್ರ ನಿಂತಿದೆ. ಸುಧಾರಣೆಯ ಸಮಯದವರೆಗೆ ಅವುಗಳ ಮೇಲೆ ವಿಧಿಸಲಾಯಿತು. ಶ್ರೀ ಕ್ರಿಸ್ತನು ಬರಲಿರುವ ಉಳೆಯ ವಿಷಯಗಳ ಮಹಾಯಾಜಕನಾಗಿ ಬಂದಿದ್ದಾನೆ. ಒಂದು ದೊಡ್ಡ ಮತ್ತು ಹೆಚ್ಚು ಪರಿಪೂರ್ಣವಾದ ಗುಡಾರದಿಂದ ಕೈನಿಂದ ಮಾಡಲಾಗಿಲ್ಲ, ಅಂದರೆ ಈ ಕಟ್ಟಡದಿಂದಲ್ಲ, ಮೇಕೆ ಮತ್ತು ಕರುಗಳ ರಕ್ತದಿಂದಲ್ಲ. ಆದರೆ ತನ್ನ ಸ್ವಂತ ರಕ್ತದಿಂದ ಅವನು ಒಮ್ಮೆ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸಿದನು, ನಮಗೆ ಶಾಶ್ವತವಾದ ವಿಮೋಚನೆಯನ್ನು ಪಡೆದುಕೊಂಡನು. ಯಾಕೆಂದರೆ ಹೋರಿಗಳ ಮತ್ತು ಮೇಕೆಗಳ ರಕ್ತ ಮತ್ತು ಅಶುದ್ಧವಾದವುಗಳನ್ನು ಚಿಮುಕಿಸುವ ಹಸುವಿನ ಬೋದಿಯು ಮಾಂಸವನ್ನು ಶುದ್ಧೀಕರಿಸುವುದಕ್ಕೆ ಪವಿತ್ರವಾಗಿದೆ.
ಶಾಶ್ವತ ಆತ್ಮದ ಮೂಲಕ ತನ್ನನ್ನು ದೇವರಿಗೆ ನಿಷ್ಕಳಂಕವಾಗಿ ಅರ್ಪಿಸಿದ ಕ್ರಿಸ್ತನ ರಕ್ತವು ಜೀವಂತ ದೇವರನ್ನು ಸೇವಿಸಲು ನಿಮ್ಮ ಮನಸ್ಸನ್ನು ಸತ್ತ ಕೆಲಸಗಳಿಂದ ಎಷ್ಟು ಹೆಚ್ಚು ಶುದ್ಧೀಕರಿಸುತ್ತದೆ ಮತ್ತು ಈ ಕಾರಣಕ್ಕಾಗಿ ಅವರು ಹೊಸ ಒಡಂಬಡಿಕೆಯ ಮಧ್ಯವರ್ತಿಯಾಗಿದ್ದಾರೆ ಮರಣದ ಮೂಲಕ ಮೊದಲ ಒಡಂಬಡಿಕೆಯ ಅಡಿಯಲ್ಲಿರುವ ಉಲ್ಲಂಘನೆಗಳ ವಿಮೋಚನೆಗಾಗಿ ಕರೆಯಲ್ಪಡುವವರು ಶಾಶ್ವತ ಆನುವಂಶಿಕತೆಯ ಭರವಸೆಯನ್ನು ಪಡೆಯಬಹುದು ಯಾಕೆಂದರೆ ಒಂದು ಒಡಂಬಡಿಕೆಯು ಇರುವಲ್ಲಿ ಪರೀಕ್ಷಕನ ಮರಣವೂ ಸಹ ಅಗತ್ಯವಾಗಿರಬೇಕು ಯಾಕೆಂದರೆ ಪುರುಷರು ಸತ್ತ ನಂತರ ಒಡಂಬಡಿಕೆಯು ಬಲವಾಗಿರುತ್ತದೆ ಇಲ್ಲದಿದ್ದರೆ ಪರೀಕ್ಷಕನು ಬದುಕಿರುವಾಗ ಅದು ಬಲವಾಗಿರುವುದಿಲ್ಲ ಅದರ ನಂತರ ಮೊದಲ ಒಡಂಬಡಿಕೆಯನ್ನು ರಕ್ತವಿಲ್ಲದೆ ಸಮರ್ಪಿಸಲಾಗಿಲ್ಲ ಯಾಕೆಂದರೆ ಮೋಶೆಯು ಎಲ್ಲ ಜನರಿಗೆ ಧರ್ಮಶಾಸ್ತ್ರದ ಪ್ರಕಾರ ಎಲ್ಲ ನಿಯಮಗಳನ್ನು ಹೇಳಿದ ನಂತರ ಅವನು ಕರುಗಳ ಮತ್ತು ಮೇಕೆಗಳ ರಕ್ತವನ್ನು ನೀರು ಕಡುಕೆಂಪು ಉಣ್ಣೆ ಮತ್ತು ಹಿಸ್ಸೊಪ್ಪನ್ನು ತೆಗೆದುಕೊಂಡು ಪುಸ್ತಕವನ್ನು ಮತ್ತು ಎಲ್ಲ ಜನರಿಗೆ ಚಿಮುಕಿಸಿದನು ಇದು ದೇವರು ನಿಮಗೆ ಆಜ್ಞಾಪಿಸಿದ ಒಡಂಬಡಿಕೆಯ ರಕ್ತವಾಗಿದೆ ಅವನು ಗುಡಾರದ ಮೇಲೆ ಮತ್ತು ಸೇವೆಯ ಎಲ್ಲ ಪಾತ್ರೆಗಳ ಮೇಲೆ ರಕ್ತವನ್ನು ಚಿಮುಕಿಸಿದನು ಮತ್ತು ಬಹುತೇಕ ಎಲ್ಲ ವಸ್ತುಗಳು ಕಾನೂನಿನ ಮೂಲಕ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿವೆ ಮತ್ತು ರಕ್ತವನ್ನು ಚೆಲ್ಲದೆ ಉಪಶಮನವಿಲ್ಲ ಆದ್ದರಿಂದ ಸ್ವರ್ಗದಲ್ಲಿರುವ ವಸ್ತುಗಳ ಮಾದರಿಗಳನ್ನು ಇವುಗಳೊಂದಿಗೆ ಶುದ್ಧೀಕರಿಸುವುದು ಅಗತ್ಯವಾಗಿತ್ತು ಆದರೆ ಇವುಗಳಿಗಿಂತ ಉತ್ತಮವಾದ ತ್ಯಾಗಗಳೊಂದಿಗೆ ಸ್ವರ್ಗೀಯ ವಸ್ತುಗಳು ಯಾಕೆಂದರೆ ಕ್ರಿಸ್ತನು ಕೈಗಳಿಂದ ಮಾಡಿದ ಪವಿತ್ರ ಸ್ಥಳಗಳಲ್ಲಿ ಪ್ರವೇಶಿಸಿಲ್ಲ ಅವು ನಿಜವಾದ ವ್ಯಕ್ತಿಗಳಾಗಿವೆ ಆದರೆ ಸ್ವರ್ಗದಲ್ಲಿಯೇ ಈಗ ನಮಗಾಗಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲು ಮಹಾಯಾಜಕನು ಇತರರ ರಕ್ತದೊಂದಿಗೆ ಪ್ರತಿ ವರ್ಷ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸುವಂತೆ ಅವನು ಆಗಾಗ್ಗೆ ತನ್ನನ್ನು ಅರ್ಪಿಸಿಕೊಳ್ಳಬಾರದು ಯಾಕೆಂದರೆ ಅವನು ಪ್ರಪಂಚದ ಸ್ಥಾಪನೆಯಂದಿನಿಂದ ಅನೇಕ ವೇಳೆ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಆದರೆ ಈಗ ಪ್ರಪಂಚದ ಕೊನೆಯಲ್ಲಿ ಒಮ್ಮೆ ಅವನು ತನ್ನ ತ್ಯಾಗದ ಮೂಲಕ ಪಾಪವನ್ನು ತೊಡೆದು ಹಾಕಲು ಕಾಣಿಸಿಕೊಂಡನು ಮತ್ತು ಮನುಷ್ಯರಿಗೆ ಒಮ್ಮೆ ಸಾಯುವಂತೆ ನೇಮಿಸಲಾಗಿದೆ ಆದರೆ ಇದರ ನಂತರ ತೀರ್ಪು ಆದ್ದರಿಂದ ಕ್ರಿಸ್ತನು ಒಮ್ಮೆ ಅನೇಕರ ಪಾಪಗಳನ್ನು ಹೊರಲು ನೀಡಲಾಯಿತು ಮತ್ತು ಅವನನ್ನು ಹುಡುಕುವವರಿಗೆ ಅವನು ಮೋಕ್ಷಕ್ಕೆ ಪಾಪವಿಲ್ಲದೆ ಎರಡನೇ ಬಾರಿ ಕಾಣಿಸಿಕೊಳ್ಳುತ್ತಾನೆ ಯಾಕೆಂದರೆ ಹೋರಿಗಳ ಮತ್ತು ಮೇಕೆಗಳ ರಕ್ತವು ಪಾಪಗಳನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಇಬ್ರಿಯ 10:4 ಆದುದರಿಂದ ಸಹೋದರರೇ ಯೇಸುವಿನ ರಕ್ತದಿಂದ ಪವಿತ್ರವಾದದರಲ್ಲಿ ಪ್ರವೇಶಿಸುವ ಧೈರ್ಯವನ್ನು ಹೊಂದಿರುವಿರಿ ಇಬ್ರಿಯ 10:19 ಅವರ ಮಗನನ್ನು ಪಾದದಡಿಯಲ್ಲಿ ತುಳಿದ ಮತ್ತು ಅವನು ಪವಿತ್ರೀಕರಿಸಲ್ಪಟ್ಟ ಒಡಂಬಡಿಕೆಯ ರಕ್ತವನ್ನು ಅಪವಿತ್ರವಾಗಿ ಎಣಿಸಿದ ಮತ್ತು ಆತ್ಮಕ್ಕೆ ವಿರುದ್ಧವಾಗಿ ಮಾಡಿದ ಅವನು ಎಷ್ಟು ಕಠಿಣ ಶಿಕ್ಷೆಗೆ ಅರ್ಹನೆಂದು ಭಾವಿಸುತ್ತೀರಿ ಕೃಪೆಯ ಇಬ್ರಿಯ 10:29 ಮತ್ತು ಹೊಸ ಒಡಂಬಡಿಕೆಯ ಮಧ್ಯವರ್ತಿಯಾದ ಯೇಸುವಿಗೆ ಮತ್ತು ಚಿಮುಕಿಸುವ ರಕ್ತಕ್ಕೆ ಅದು ಹೇಬೆಲನಿಗಿಂತ ಉತ್ತಮವಾದ ವಿಷಯಗಳನ್ನು ಮಾತನಾಡುತ್ತಾನೆ ಇಬ್ರಿಯ 12:24 ಯಾಕೆಂದರೆ ಪಾಪಕ್ಕಾಗಿ ಮಹಾಯಾಜಕನಿಂದ ರಕ್ತವನ್ನು ಅಭಯಾರಣ್ಯಕ್ಕೆ ತಂದ ಆ ಮೃಗಗಳ ದೇಹಗಳನ್ನು ಶಿಬಿರವಿಲ್ಲದೆ ಸುಡಲಾಗುತ್ತದೆ ಆದುದರಿಂದ ಯೇಸುವು ತನ್ನ ಸ್ವಂತ ರಕ್ತದಿಂದ ಜನರನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಗೇಟ್ ಇಲ್ಲದೆ ನರಳಿದನು ಇಬ್ರಿಯ 10:11-12 ಈಗ ಸತ್ತವರೊಳಗಿಂದ ನಮ್ಮ ಕರ್ತನಾದ ಯೇಸುವನ್ನು ಮರಳಿ ತಂದ ಶಾಂತಿಯ ದೇವರು ಕುರಿಗಳ ಮಹಾನ್ ಕುರುಬನೆ ಶಾಶ್ವತ ಒಡಂಬಡಿಕೆಯ ರಕ್ತದ ಮೂಲಕ ತನ್ನ ಚಿತ್ತವನ್ನು ಮಾಡುವಂತೆ ನಿಮ್ಮನ್ನು ಎಲ್ಲ ಒಳ್ಳೆಯ ಕೆಲಸದಲ್ಲಿ ಪರಿಪೂರ್ಣನನ್ನಾಗಿ ಮಾಡುತ್ತಾನೆ ನಿಮ್ಮಲ್ಲಿ ಒಳ್ಳೆಯದನ್ನು ಮಾಡುತ್ತಾನೆ
ಅವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಮೂಲಕ ಯಾರಿಗೆ ಎಂದೆಂದಿಗೂ ಮಹಿಮೆ. ಆಮೇನ್. ಇಬ್ರಿಯ ಮಧ್ಯಾಹ್ನ 1:20 - 21. ತನ್ನೆಯಾದ ದೇವರ ಪೂರ್ವಜ್ಞಾನದ ಪ್ರಕಾರ ಆತ್ಮದ ಪವಿತ್ರೀಕರಣದ ಮೂಲಕ ವಿಧೇಯತೆ ಮತ್ತು ಯೇಸು ಕ್ರಿಸ್ತನ ರಕ್ತವನ್ನು ಚಿಮುಕಿಸುವ ಮೂಲಕ ಆಯ್ಕೆ ಮಾಡಿ. ನಿಮಗೆ ಕೃಪೆ ಮತ್ತು ಶಾಂತಿ ಗುಣಿಸಲ್ಪಡಲಿ. 1 ಪೇತ್ರ 1:2. ಪಿತೃಗಳಿಂದ ಸಂಪ್ರದಾಯದಿಂದ ಪಡೆದ ವ್ಯರ್ಥವಾದ ಸಂಭಾಷಣೆಯಿಂದ ನೀವು ಬೆಳ್ಳಿ ಮತ್ತು ಬಂಗಾರದಂತಹ ಹಾಳಾಗುವ ವಸ್ತುಗಳಿಂದ ವಿಮೋಚನೆಗೊಂಡಿಲ್ಲ ಎಂದು ನೀವು ತಿಳಿದಿರುವಿರಿ, ಆದರೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ. ದೋಷವಿಲ್ಲದ ಮತ್ತು ಚುಕ್ಕಿಗಳಿಲ್ಲದ ಕುರಿಮರಿಯಂತೆ. 1 ಪೇತ್ರ 1:18-19. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯನ್ನು ಹೊಂದಿರುತ್ತೇವೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಎಲ್ಲ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ. 1 ಯೋಹಾನ 1:7. ನೀರು ಮತ್ತು ರಕ್ತದಿಂದ ಬಂದವನು ಇವನು ಯೇಸು ಕ್ರಿಸ್ತನು ಸಹ. ನೀರಿನಿಂದ ಮಾತ್ರವಲ್ಲ, ನೀರು ಮತ್ತು ರಕ್ತದಿಂದ ಮತ್ತು ಆತ್ಮವು ಸಾಕ್ಷಿಯಾಗಿದೆ, ಏಕೆಂದರೆ ಆತ್ಮವು ಸತ್ಯವಾಗಿದೆ. ಯಾಕೆಂದರೆ ಸ್ವರ್ಗದಲ್ಲಿ 3 ದಾಖಲೆಗಳಿವೆ, ತಂದೆ, ವಾಕ್ಯ ಮತ್ತು ಪವಿತ್ರಾತ್ಮ, ಮತ್ತು ಈ ಮೂವರು ಒಬ್ಬರೇ. ಮತ್ತು ಭೂಮಿಯಲ್ಲಿ 3 ಸಾಕ್ಷಿಗಳಿವೆ, ಆತ್ಮ ಮತ್ತು ನೀರು ಮತ್ತು ರಕ್ತ, ಮತ್ತು ಈ ಮೂವರು ಒಂದರಲ್ಲಿ ಒಪ್ಪುತ್ತಾರೆ. ನಾವು ಮನುಷ್ಯರ ಸಾಕ್ಷಿಯನ್ನು ಸ್ವೀಕರಿಸಿದರೆ ದೇವರ ಸಾಕ್ಷಿಯು ದೊಡ್ಡದಾಗಿದೆ. 1 ಯೋಹಾನ 5:6-9. ಮತ್ತು ನಿಷ್ಠಾವಂತ ಸಾಕ್ಷಿಯಾದ ಯೇಸು ಕ್ರಿಸ್ತನಿಂದ ಮತ್ತು ಸತ್ತವರಲ್ಲಿ ಮೊದಲನೆಯವನು ಮತ್ತು ಭೂಮಿಯ ರಾಜರ ರಾಜಕುಮಾರ. ನಮ್ಮನ್ನು ಪ್ರೀತಿಸಿದವನಿಗೆ ಮತ್ತು ತನ್ನ ರಕ್ತದಲ್ಲಿ ನಮ್ಮ ಪಾಪಗಳಿಂದ ನಮ್ಮನ್ನು ತೊಳೆದವನಿಗೆ ಮತ್ತು ತನ್ನ ತಂದೆಯಾದ ದೇವರಿಗೆ ನಮ್ಮನ್ನು ರಾಜರು ಮತ್ತು ಯಾಜಕರನ್ನಾಗಿ ಮಾಡಿದ್ದಾನೆ. ಆತನಿಗೆ ಎಂದೆಂದಿಗೂ ಮಹಿಮೆ ಮತ್ತು ಪ್ರಭುತ್ವ. ಆಮೇನ್. ಪ್ರಕಟಣೆ 1:5-6. ಅವರು ಹೊಸ ಹಾಡನ್ನು ಹಾಡಿದರು. ನೀವು ಪುಸ್ತಕವನ್ನು ತೆಗೆದುಕೊಳ್ಳಲು ಮತ್ತು ಅದರ ಮುದ್ರೆಗಳನ್ನು ತೆರೆಯಲು ಅರ್ಹರು. ನೀವು ಕೊಲ್ಲಲ್ಪಟ್ಟಿದ್ದೀರಿ ಮತ್ತು ನಿಮ್ಮ ರಕ್ತದಿಂದ ಎಲ್ಲ ಬಂಧುಗಳಿಂದ ಮತ್ತು ಭಾಷೆಯಿಂದ ಮತ್ತು ಜನರಿಂದ ನಮ್ಮನ್ನು ದೇವರಿಗೆ ವಿಮೋಚಿಸಿದ್ದೀರಿ. ರಾಷ್ಟ್ರ ಪ್ರಕಟಣೆ 5:9. ಮತ್ತು ನಾನು ಅವನಿಗೆ, ಸರ್, ನಿಮಗೆ ತಿಳಿದಿದೆ. ಮತ್ತು ಅವನು ನನಗೆ ಹೇಳಿದನು, ಇವರು ಮಹಾಸಂಕಟದಿಂದ ಹೊರಬಂದವರು ಮತ್ತು ಕುರಿಮರಿಯ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಬಿಳಿ ಮಾಡಿಕೊಂಡರು. ಪ್ರಕಟಣೆ 7:14. ಮತ್ತು ಅವರು ಕುರಿಮರಿಯ ರಕ್ತದಿಂದ ಮತ್ತು ತಮ್ಮ ಸಾಕ್ಷ್ಯದ ಮಾತಿನಿಂದ ಅವನನ್ನು ಜಯಿಸಿದರು ಮತ್ತು ಅವರು ಸಾಯುವವರೆಗೂ ತಮ್ಮ ಪ್ರಾಣವನ್ನು ಪ್ರೀತಿಸಲಿಲ್ಲ. ಪ್ರಕಟಣೆ 12:11. ಮತ್ತು ನಾನು ಸ್ವರ್ಗವನ್ನು ತೆರೆದು ನೋಡಿದೆನು ಮತ್ತು ಬಿಳಿ ಕುದುರೆಯನ್ನು ನೋಡಿದೆ. ಮತ್ತು ಅವನ ಮೇಲೆ ಕುಳಿತವನು ನಂಬಿಕಸ್ಥ ಮತ್ತು ಸತ್ಯ ಎಂದು ಕರೆಯಲ್ಪಟ್ಟನು ಮತ್ತು ನೀತಿಯಲ್ಲಿ ಅವನು ನಿರ್ಣಯಿಸುತ್ತಾನೆ ಮತ್ತು ಯುದ್ಧ ಮಾಡುತ್ತಾನೆ. ಅವನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತಿದ್ದವು ಮತ್ತು ಅವನ ತಲೆಯ ಮೇಲೆ ಅನೇಕ ಕಿರೀಟಗಳು ಇದ್ದವು. ಮತ್ತು ಅವನಿಗೆ ಒಂದು ಹೆಸರನ್ನು ಬರೆಯಲಾಗಿತ್ತು, ಅದು ಯಾರಿಗೂ ತಿಳಿದಿಲ್ಲ, ಆದರೆ ಅವನೇ. ಮತ್ತು ಅವನು ರಕ್ತದಲ್ಲಿ ಅದ್ದಿದ ಉಡುಪನ್ನು ಧರಿಸಿದ್ದನು ಮತ್ತು ಅವನ ಹೆಸರನ್ನು ದೇವರ ವಾಕ್ಯ ಎಂದು ಕರೆಯಲಾಗುತ್ತದೆ. ಮತ್ತು ಸ್ವರ್ಗದಲ್ಲಿದ್ದ ಸೈನ್ಯಗಳು ಬಿಳಿ ಕುದುರೆಗಳ ಮೇಲೆ ಅವನನ್ನು ಹಿಂಬಾಲಿಸಿದವು. ಬಿಳಿ ಮತ್ತು ಶುಭ್ರವಾದ ನಾರು ಬಟ್ಟೆಯನ್ನು ಧರಿಸಿದವು. ಪ್ರಕಟಣೆ 7:11-14. ಕ್ರಿಸ್ತನ ರಕ್ತವನ್ನು ದೃಢವಾಗಿ ನೋಡೋಣ ಮತ್ತು ಆತನ ರಕ್ತವು ದೇವರ ದೃಷ್ಟಿಯಲ್ಲಿ ಎಷ್ಟು ಅಮೂಲ್ಯವಾಗಿದೆ ಎಂದು ನೋಡೋಣ.
ನಮ್ಮ ಮೋಕ್ಷಕ್ಕಾಗಿ ಚೆಲ್ಲಲ್ಪಟ್ಟು ಪ್ರಪಂಚದಾದ್ಯಂತ ಪಶ್ಚಾತ್ತಾಪದ ಅನುಗ್ರಹವನ್ನು ಪಡೆದುಕೊಂಡಿದೆ. ಕೊರಿಂಥಿಯಾನ್ಸ್ಕಿ ಫ್ಲೆಮಿಂಗ್ನ ಮೊದಲನೇ ಪತ್ರ 4:5 ಮತ್ತು ಅವರು ಅವರಿಗೆ ಒಂದು ಚಿಹ್ನೆಯನ್ನು ನೀಡಿದರು. ಅವಳು ತನ್ನ ಮನೆಯಿಂದ ಕಡುಗೆಂಪು ಹಗ್ಗವನ್ನು ನೇತು ಹಾಕಬೇಕು. ಆ ಮೂಲಕ ನಮ್ಮ ಕರ್ತನ ರಕ್ತದಿಂದ ದೇವರನ್ನು ನಂಬುವ ಮತ್ತು ಭರವಸೆ ಇಡುವ ಎಲ್ಲರಿಗೂ ವಿಮೋಚನೆಯಾಗಬೇಕು. ನೀವು ನೋಡುತ್ತೀರಿ ಪ್ರಿಯರೇ, ಈ ಮಹಿಳೆಯಲ್ಲಿ ನಂಬಿಕೆ ಮಾತ್ರವಲ್ಲ, ಭವಿಷ್ಯವಾಣಿ ಹೀಗೆ ಇತ್ತು. ಕೊರಿಂಥಿಯಾನ್ಸ್ಕಿ ಕ್ಲೆಮೆಂಟ್ನ ಮೊದಲನೇ ಪತ್ರ 6:10 ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ರಕ್ತವನ್ನು ನಮಗೋಸ್ಕರ ದಯಪಾಲಿಸಿರುವವರನ್ನು ಗೌರವಿಸೋಣ. ಕೊರಿಂಥಿಯಾನ್ಸ್ಕಿ ಕ್ಲೆಮೆಂಟ್ನ ಮೊದಲನೇ ಪತ್ರ 10:6 ದಾನದ ಮೂಲಕ ಭಗವಂತ ನಮ್ಮನ್ನು ತನ್ನೊಳಗೆ ಸೇರಿಸಿಕೊಂಡನು. ಆತನು ನಮ್ಮ ಕಡೆಗೆ ತೋರಿದ ಪ್ರೀತಿಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಚಿತ್ತದಿಂದ ನಮಗಾಗಿ ತನ್ನ ಸ್ವಂತ ರಕ್ತವನ್ನು ಕೊಟ್ಟನು. ನಮ್ಮ ಮಾಂಸಕ್ಕಾಗಿ ಅವನ ಮಾಂಸ, ಅವನ ಆತ್ಮ ನಮ್ಮ ಆತ್ಮಗಳಿಗಾಗಿ. ಕೊರಿಂಥಿಯಾನ್ಸ್ಕಿ ಕ್ಲೆಮೆಂಟ್ನ ಮೊದಲನೇ ಪತ್ರ 21:7 ಈ ಕಾರಣಕ್ಕಾಗಿ ನಮ್ಮ ಕರ್ತನು ತನ್ನ ದೇಹವನ್ನು ವಿನಾಶಕ್ಕೆ ಬಿಟ್ಟುಕೊಡಲು ಭರವಸೆ ನೀಡಿದನು. ನಮ್ಮ ಪಾಪಗಳ ಕ್ಷಮೆಯ ಮೂಲಕ ನಾವು ಪವಿತ್ರರಾಗಬಹುದು, ಅಂದರೆ ಅವನ ರಕ್ತದ ಚಿಮುಕಿಸುವಿಕೆಯಿಂದ. ಯಾಕಂದರೆ ಧರ್ಮ ಗ್ರಂಥವು ಹೀಗೆ ಹೇಳುತ್ತದೆ, ನಮ್ಮ ಅಪರಾಧಗಳಿಗಾಗಿ ಅವನು ಗಾಯಗೊಂಡನು, ನಮ್ಮ ಅಕ್ರಮಗಳಿಗಾಗಿ ಅವನು ಮೂಗೇಟಿಗೊಳಗಾದನು ಮತ್ತು ಅವನ ರಕ್ತದಿಂದ ನಾವು ಗುಣವಾಗಿದ್ದೇವೆ. ಅವನು ವಧೆಗೆ ಕುರಿಮರಿಯಂತೆ ನಡೆಸಲ್ಪಟ್ಟನು ಮತ್ತು ಅವನ ಕತ್ತರಿ ಮಾಡುವವರ ಮುಂದೆ ಕುರಿಯಂತೆ ಮೂಕನಾಗಿದ್ದನು. ಆದ್ದರಿಂದ ಅವನು ತನ್ನ ಬಾಯಿ ತೆರೆಯಲಿಲ್ಲ. ಬರ್ನಬಸ್ನ ಸಾಮಾನ್ಯ ಪತ್ರ 4:1-3 ನೀವು ದೇವರ ಹಿಂಬಾಲಕರಾಗಿ ಮತ್ತು ಕ್ರಿಸ್ತನ ರಕ್ತದಿಂದ ನಿಮ್ಮನ್ನು ಪ್ರಚೋದಿಸುವ ಮೂಲಕ ನಿಮಗೆ ಸ್ವಾಭಾವಿಕವಾದ ಕೆಲಸವನ್ನು ಹೀಗೆ ಪರಿಪೂರ್ಣವಾಗಿ ಸಾಧಿಸಿದ್ದೀರಿ. ಎಪಿಸ್ಟಲ್ ಆಫ್ ಇಗ್ನೇಷಿಯಸ್ ಟು ದಿ ಎಫಿಸಿಯನ್ಸ್ 1:3 ಥಿಯೋಫೋರಸ್ ಎಂದು ಕರೆಯಲ್ಪಡುವ ಇಗ್ನೇಷಿಯಸ್ ಏಷ್ಯಾದ ಟ್ರಲ್ಲಿಸ್ನಲ್ಲಿರುವ ಪವಿತ್ರ ಚರ್ಚ್ಗೆ ದೇವರಿಗೆ ಪ್ರಿಯನಾದ ಯೇಸು ಕ್ರಿಸ್ತನ ತಂದೆ, ಚುನಾಯಿತ ಮತ್ತು ದೇವರಿಗೆ ಯೋಗ್ಯ, ಮಾಂಸ ಮತ್ತು ರಕ್ತದಿಂದ ಶಾಂತಿಯನ್ನು ಹೊಂದಿದ್ದಾನೆ ಮತ್ತು ಯೇಸು ಕ್ರಿಸ್ತನ ಉತ್ಸಾಹವು ನಮ್ಮ ಭರವಸೆ. ಅವನಿಂದ ಆಗುವ ಪುನರುತ್ಥಾನದಲ್ಲಿ ನಾನು ಅದರ ಪೂರ್ಣತೆಯಲ್ಲಿ ವಂದಿಸುತ್ತೇನೆ, ಧರ್ಮ ಪ್ರಚಾರಕ ಪಾತ್ರದಲ್ಲಿ ಮುಂದುವರಿಯುತ್ತೇನೆ. ಅದಕ್ಕೆ ಎಲ್ಲ ಸಂತೋಷ ಮತ್ತು ಸಂತೋಷವನ್ನು ಬಯಸುತ್ತೇನೆ. ಪ್ರಾಣಿಯನ್ನರಿಗೆ ಇಗ್ನೇಷಿಯಸ್ನ ಪತ್ರ 1:1 ಆದುದರಿಂದ ದೀನಭಾವವನ್ನು ಧರಿಸಿಕೊಂಡು ನಂಬಿಕೆಯಲ್ಲಿ ನಿಮ್ಮನ್ನು ನವೀಕರಿಸಿಕೊಳ್ಳಿರಿ, ಅಂದರೆ ಕರ್ತನ ಮಾಂಸವನ್ನು ಮತ್ತು ದಾನದಲ್ಲಿ, ಅಂದರೆ ಯೇಸು ಕ್ರಿಸ್ತನ ರಕ್ತ. ದಿ ಎಪಿಸ್ಟಲ್ ಆಫ್ ಇಗ್ನೇಷಿಯಸ್ ಟು ದಿ ಟ್ರಾಲಿಯನ್ಸ್ 2:7 ನಾನು ದೇವರ ರೊಟ್ಟಿಯನ್ನು ಅಪೇಕ್ಷಿಸುತ್ತೇನೆ, ಅದು ಯೇಸು ಕ್ರಿಸ್ತನ ಮಾಂಸವಾಗಿದೆ, ದಾವಿದನ ಸಂತತಿಯಾಗಿದೆ, ಮತ್ತು ನಾನು ಹಾದುರಿಯುವ ಪಾನೀಯವೆಂದರೆ ಅವನ ರಕ್ತ, ಅದು ಅಕ್ಷಯ ಪ್ರೀತಿ. ರೋಮನ್ನರಿಗೆ ಇಗ್ನೇಷಿಯಸ್ನ ಪತ್ರ 3:5 ಥಿಯೋಫರಸ್ ಎಂದು ಕರೆಯಲ್ಪಡುವ ಇಗ್ನೇಷಿಯಸ್ ತಂದೆಯಾದ ದೇವರ ಚರ್ಚ್ಗೆ ಮತ್ತು ಏಷ್ಯಾದ ಫಿಲಡೆಲ್ಫಿಯಾದಲ್ಲಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇದು ಕರುಣೆಯನ್ನು ಪಡೆದುಕೊಂಡಿದೆ. ದೇವರ ಸಾಮರ್ಥ್ಯದಲ್ಲಿ ಸ್ಥಿರವಾಗಿದೆ ಮತ್ತು ನಮ್ಮ ಕರ್ತನ ಉತ್ಸಾಹದಲ್ಲಿ ಎಂದೆಂದಿಗೂ ಸಂತೋಷ ಪಡುತ್ತಿದೆ ಮತ್ತು ಆತನ ಪುನರುತ್ಥಾನದ ಮೂಲಕ ಎಲ್ಲ ಕರುಣೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ನಾನು ನಮಸ್ಕರಿಸುತ್ತೇನೆ. ಅದು ನಮ್ಮ ಶಾಶ್ವತ ಮತ್ತು ನಿರ್ಮಲವಾಗಿದೆ ಸಂತೋಷ. ವಿಶೇಷವಾಗಿ ಅವರು ಬಿಷಪ್ ಮತ್ತು ಅವನೊಂದಿಗೆ ಇರುವ ಪ್ರೆಸ್ಬಿಟರ್ಗಳು ಮತ್ತು ಯೇಸು ಕ್ರಿಸ್ತನ ಮನಸ್ಸಿನ ಪ್ರಕಾರ ನೇಮಕಗೊಂಡ ಧರ್ಮಾಧಿಕಾರಿಗಳೊಂದಿಗೆ ಐಕ್ಯದಲ್ಲಿದ್ದರೆ
ಆತನು ತನ್ನ ಸ್ವಂತ ಇಚ್ಛೆಯ ಪ್ರಕಾರ ತನ್ನ ಪವಿತ್ರಾತ್ಮದ ಮೂಲಕ ಎಲ್ಲ ದೃಢತೆಯಲ್ಲಿ ನೆಲೆಸಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾಂಸವಿದೆ ಮತ್ತು ಅವನ ರಕ್ತದ ಏಕತೆಯಲ್ಲಿ ಒಂದು ಕಪ್ ಒಂದು ಬಲಿಪೀಠ. ಫಿಲಡೆಲ್ಫಿಯನ್ನರಿಗೆ ಇಗ್ನೇಷಿಯಸ್ನ ಪತ್ರ 1:11. ಕಂದರೆ ನೀವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಹೊಡೆಯಲ್ಪಟ್ಟಂತೆ ಮಾಂಸದಲ್ಲಿ ಮತ್ತು ಆತ್ಮದಲ್ಲಿ ನೀವು ಸ್ಥಿರವಾದ ನಂಬಿಕೆಯಲ್ಲಿ ನೆಲೆಗೊಂಡಿದ್ದೀರಿ ಎಂದು ನಾನು ಗಮನಿಸಿದ್ದೇನೆ. ಮತ್ತು ಕ್ರಿಸ್ತನ ರಕ್ತದ ಮೂಲಕ ಪ್ರೀತಿಯಲ್ಲಿ ದೃಢೀಕರಿಸಲ್ಪಟ್ಟಿದೆ. ನಮ್ಮ ಲಾರ್ಡ್ಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಮನವರಿಕೆ ಮಾಡಲಾಗುತ್ತಿದೆ. ದಿ ಎಪಿಸ್ಟಲ್ ಆಫ್ ಇಗ್ನೇಷಿಯಸ್ ಟು ದಿ ಸ್ಮಿರ್ನಿಯನ್ಸ್ 1:3. ಯಾವ ಮನುಷ್ಯನೂ ತನ್ನನ್ನು ತಾನೇ ಮೋಸಗೊಳಿಸಿಕೊಳ್ಳಬಾರದು. ಸ್ವರ್ಗದಲ್ಲಿರುವ ವಿಷಯಗಳು ಮತ್ತು ಅದ್ಭುತ ದೇವತೆಗಳು ಮತ್ತು ರಾಜಕುಮಾರರು ಗೋಚರಿಸುವ ಅಥವಾ ಅದೃಶ್ಯವಾಗಿದ್ದರೂ ಅವರು ಕ್ರಿಸ್ತನ ರಕ್ತವನ್ನು ನಂಬದಿದ್ದರೆ ಅದು ಅವರಿಗೆ ಖಂಡನೆಯಾಗುತ್ತದೆ. ದಿ ಎಪಿಸ್ಟಲ್ ಆಫ್ ಇಗ್ನೇಷಿಯಸ್ ಟು ದಿ ಸ್ಮಿರ್ನಿಯನ್ಸ್ ಮಧ್ಯರಾತ್ರಿ 2:12. ನಿಮ್ಮ ಅತ್ಯಂತ ಯೋಗ್ಯ ಬಿಷಪ್ ಮತ್ತು ನಿಮ್ಮ ಗೌರವಾನ್ವಿತ ಪೀಠಾಧಿಪತಿಯನ್ನು ನಾನು ವಂದಿಸುತ್ತೇನೆ ಮತ್ತು ನಿಮ್ಮ ಧರ್ಮಾಧಿಕಾರಿಗಳು ನನ್ನ ಸಹ ಸೇವಕರು ಮತ್ತು ನೀವೆಲ್ಲರೂ ಸಾಮಾನ್ಯವಾಗಿ ಮತ್ತು ಪ್ರತಿಯೊಬ್ಬರೂ ನಿರ್ದಿಷ್ಟವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ಅವನ ಮಾಂಸ ಮತ್ತು ರಕ್ತದಲ್ಲಿ ಅವನ ಉತ್ಸಾಹ ಮತ್ತು ಪುನರುತ್ಥಾನದಲ್ಲಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ನಿಮ್ಮೊಂದಿಗೆ ದೇವರ ಏಕತೆಯಲ್ಲಿ. ದಿ ಎಪಿಸಲ್ ಆಫ್ ಇಗ್ನೇಷಿಯಸ್ ಟು ದಿ ಸ್ಮಿರ್ನಿಯನ್ಸ್ ಮಧ್ಯರಾತ್ರಿ 3:22. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಇರುವ ಎಲ್ಲವುಗಳು ಯಾರಿಗೆ ಅಧೀನವಾಗಿವೆ? ಪ್ರತಿಯೊಂದು ಜೀವಿಯೂ ಯಾರನ್ನು ಆರಾಧಿಸಬೇಕು? ಯಾರು ಬೇಗೈ ಮತ್ತು ಸತ್ತವರ ನ್ಯಾಯಾಧೀಶರಾಗುತ್ತಾರೆ? ದೇವರು ತನ್ನನ್ನು ನಂಬುವವರಿಂದ ಯಾರ ರಕ್ತವನ್ನು ಕೇಳುತ್ತಾನೆ? ದ ಎಪಿಸ್ಟಲ್ ಆಫ್ ಪಾಲಿಕಾರ್ಪ್ ಟು ದಿ ಫಿಲಿಪ್ಪಿಯನ್ಸ್ 1:7. ಆದರೆ ಆತನ ಆಜ್ಞೆಗಳನ್ನು ಅನುಸರಿಸದಿರುವವರು ತಮ್ಮ ಪ್ರಾಣದಿಂದ ಓಡಿ ಹೋಗುತ್ತಾರೆ ಮತ್ತು ಅದಕ್ಕೆ ವಿರೋಧಿಗಳಾಗಿದ್ದಾರೆ. ಮತ್ತು ಆತನ ಆಜ್ಞೆಗಳನ್ನು ಅನುಸರಿಸದಿರುವವರು ತಮ್ಮನ್ನು ಮರಣಕ್ಕೆ ಒಪ್ಪಿಸುವರು ಮತ್ತು ಪ್ರತಿಯೊಬ್ಬರೂ ತಮ್ಮ ಸ್ವಂತ ರಕ್ತದ ಅಪರಾಧಿಗಳಾಗುತ್ತಾರೆ. ದಿ ಥರ್ಡ್ ಬುಕ್ ಆಫ್ ಹರ್ಮಾಸ್ 10:13. ಇದರಿಂದ ಅವರು ಹೋಗಿ ಪಿಲಾತನಿಗೆ ಈ ವಿಷಯಗಳನ್ನು ತೋರಿಸಬೇಕು ಎಂದು ಒಬ್ಬರನ್ನೊಬ್ಬರು ಯೋಚಿಸಿದರು. ಮತ್ತು ಅವರು ಇನ್ನೂ ಯೋಚಿಸುತ್ತಿರುವಾಗ ಆಕಾಶವು ಮತ್ತೆ ತೆರೆದುಕೊಳ್ಳುತ್ತದೆ ಮತ್ತು ಒಬ್ಬ ವ್ಯಕ್ತಿ ಇಳಿದು ಸಮಾಧಿಯೊಳಗೆ ಪ್ರವೇಶಿಸುತ್ತಾನೆ. ಶತಾಧಿಪತಿಯು ಅವನ ಸಂಗಡ ಇದ್ದವರು ಈ ಸಂಗತಿಗಳನ್ನು ನೋಡಿದಾಗ ರಾತ್ರಿಯಲ್ಲಿ ಪಿಲಾತನ ಬಳಿಗೆ ತ್ವರೆಯಾಗಿ ತಾವು ನೋಡುತ್ತಿದ್ದ ಸಮಾಧಿಯನ್ನು ಬಿಟ್ಟು ತಾವು ನೋಡಿದ ಸಂಗತಿಗಳನ್ನೆಲ್ಲ ಪ್ರಕಟಿಸಿ ಬಹಳ ಸಂಕಟಪಟ್ಟು ನಿಜವಾಗಿಯೂ ಆತನು ದೇವರ ಮಗನು ಎಂದು ಹೇಳಿದರು. ದೇವರು ಪಿಲಾತನು ಪ್ರತ್ಯುತ್ತರವಾಗಿ ದೇವರ ಮಗನ ರಕ್ತದಿಂದ ನಾನು ಶುದ್ಧನಾಗಿದ್ದೇನೆ, ಆದರೆ ಇದನ್ನು ನಿರ್ಧರಿಸಿದವರು ನೀವೇ. ನಂತರ ಅವರೆಲ್ಲರೂ ಹತ್ತಿರ ಬಂದು ಅವನನ್ನು ಬೇಡಿಕೊಂಡರು ಮತ್ತು ಶತಾಧಿಪತಿ ಮತ್ತು ಸೈನಿಕರು ತಾವು ನೋಡಿದ ವಿಷಯಗಳ ಬಗ್ಗೆ ಏನನ್ನು ಹೇಳದಂತೆ ಆಜ್ಞಾಪಿಸುವಂತೆ ಬೇಡಿಕೊಂಡರು. ಏಕೆಂದರೆ ನಾವು ದೇವರ ಮುಂದೆ ದೊಡ್ಡ ಪಾಪಕ್ಕೆ ತಪ್ಪಿತಸ್ಥರಾಗಿರುವುದು ಉತ್ತಮ ಎಂದು ಅವರು ಹೇಳುತ್ತಾರೆ. ಯೆಹೂದ್ಯರ ಕೈಗೆ ಸಿಕ್ಕಿ ಕಲ್ಲೆಸೆಯಬಾರದು. ಆದುದರಿಂದ ಪಿಲಾತನು ಶತಾಧಿಪತಿಗೂ ಸೈನಿಕರಿಗೂ ಏನೂ ಹೇಳಬಾರದೆಂದು ಆಜ್ಞಾಪಿಸಿದನು. ಪೀಟರ್ 1:11 ಪ್ರಕಾರ ಲಾಸ್ಟ್ ಗಾಸ್ಪೆಲ್. ಆಗ ದೇವರ ವಾಕ್ಯವು ಆದಾಮನಿಗೆ ಬಂದು ಅವನಿಗೆ, ಆದಾಮನೆ, ನೀನು ನಿನ್ನ ರಕ್ತವನ್ನು ಸುರಿಸಿದಂತೆಯೇ ನಾನು ನಿನ್ನ ಸಂತಾನದ ಮಾಂಸವಾದಾಗ ನನ್ನ ಸ್ವಂತ ರಕ್ತವನ್ನು ಸುರಿಸುವೆನು. ಮತ್ತು ಓ ಆಡಂ, ನೀನು ಸತ್ತಂತೆ ನಾನು ಸಾಯುತ್ತೇನೆ.
ನೀನು ಯಜ್ಞವೇದಿಯನ್ನು ಕಟ್ಟಿದಂತೆಯೇ ನಾನು ನಿನಗಾಗಿ ಭೂಮಿಯ ಮೇಲೆ ಯಜ್ಞವೇದಿಯನ್ನು ಮಾಡುವೆನು ಮತ್ತು ನೀನು ಅದರ ಮೇಲೆ ನಿನ್ನ ರಕ್ತವನ್ನು ಅರ್ಪಿಸಿದಂತೆಯೇ ನಾನು ಭೂಮಿಯ ಮೇಲಿನ ಬಲಿಪೀಠದ ಮೇಲೆ ನನ್ನ ರಕ್ತವನ್ನು ಅರ್ಪಿಸುತ್ತೇನೆ ಮತ್ತು ನೀವು ಆ ರಕ್ತದ ಮೂಲಕ ಕ್ಷಮೆಗಾಗಿ ಮೊಕದ್ದಮೆ ಹೂಡಿದಂತೆಯೇ ನಾನು ನನ್ನ ರಕ್ತವನ್ನು ಪಾಪಗಳ ಕ್ಷಮೆಯನ್ನು ಮಾಡುತ್ತೇನೆ ಮತ್ತು ಅದರಲ್ಲಿನ ಉಲ್ಲಂಘನೆಗಳನ್ನು ಮಣಿಸಿ ಹಾಕುತ್ತೇನೆ ಆದಮ್ ಮತ್ತು ಈನ ಮೊದಲ ಪುಸ್ತಕ 24-5 ಮತ್ತೆ ನೀವು ಹುಡುಕುತ್ತಿರುವ ಜೀವಜಲಕ್ಕೆ ಸಂಬಂಧಿಸಿದಂತೆ ಈ ದಿನ ಅದನ್ನು ನಿಮಗೆ ನೀಡಲಾಗುವುದಿಲ್ಲ ಆದರೆ ನಾನು ಗೊಗೋಥಾ ದೇಶದಲ್ಲಿ ನನ್ನ ರಕ್ತವನ್ನು ನಿನ್ನ ತಲೆಯ ಮೇಲೆ ಚೆಲ್ಲುವ ದಿನದಲ್ಲಿ ಯಾಕಂದರೆ ಆ ಸಮಯದಲ್ಲಿ ನನ್ನ ರಕ್ತವು ನಿನಗೆ ಜೀವಜಲವಾಗಿರುವುದು ಮತ್ತು ನಿನಗಷ್ಟೇ ಅಲ್ಲ ಆದರೆ ನನ್ನನ್ನು ನಂಬುವ ನಿನ್ನ ಸಂತತಿಯ ಎಲ್ಲರಿಗೂ ಅದು ಅವರಿಗೆ ಎಂದೆಂದಿಗೂ ವಿಶ್ರಾಂತಿಗಾಗಿ ಇರುತ್ತದೆ ಆರ್ಮಂ ಮತ್ತು ಈನ ಮೊದಲ ಪುಸ್ತಕ 42-7 ದೇವರು ಆದಾಮನಿಗೆ ಹೀಗೆ ಹೇಳಿದನು ಭೂಮಿಯ ಮೇಲೆ ನಾನು ಚುಚ್ಚಲ್ಪಟ್ಟಾಗ ಮತ್ತು ರಕ್ತವು ನನ್ನ ಕಡೆಯಿಂದ ರಕ್ತ ಮತ್ತು ನೀರನ್ನು ಹರಿಯುತ್ತದೆ ಮತ್ತು ನನ್ನ ದೇಹದ ಮೇಲೆ ಹರಿಯುತ್ತದೆ ಇದು ನಿಜವಾದ ಅರ್ಪಣೆಯಾಗಿದೆ ಮತ್ತು ಇದು ಪರಿಪೂರ್ಣವಾದ ಕಾಣಿಕೆಯಾಗಿ ಬಲಿಪೀಠದ ಮೇಲೆ ಅರ್ಪಿಸಬೇಕು ಆದಮ್ ಮತ್ತು ಈನ ಮೊದಲ ಪುಸ್ತಕ 69-6